ಯಮಕನಮರಡಿ ಕ್ಷೇತ್ರದ ಮನಗುತ್ತಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮನಗುತ್ತಿ ಗ್ರಾಮದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಸ್ತಿಹೊಳಿ ಗ್ರಾಮದ ವಾರ್ಡ್ ನಂಬರ್ 7ರಲ್ಲಿ ಮಹಿಳಾ ಸ್ಥಾನಕ್ಕೆ ಹೊಳೆವ ಚಂದ್ರಪ್ಪ ಮಾಯಗೋಳ್ ಮತ್ತು ಸಾಮಾನ್ಯ ಸ್ಥಾನಕ್ಕೆ ಬರಮ ದುಂಡಪ್ಪ ಮುಂಗಾರಿ ನಾಮಪತ್ರವನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣದಿಂದಾಗಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದ್ದು ಮಾಸ್ತಿಹೊಳಿ ಗ್ರಾಮದ ಮುಖಂಡರಾದ ಬಾಳೇಶ್ ಮಾವನೂರಿ ಹಾಗೂ ಗ್ರಾಮಸ್ಥರು ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಈಗ ತಮ್ಮ ಬೆಂಬಲಿತ ಅಭ್ಯರ್ಥಿಯನ್ನು ಆರಿಸಿ ತಂದಿದ್ರ ಅವರಿಗೆ ತಾವು ಏನೇನು ಸೂಚನೆ ನೀಡಿದ್ರೆ ಯಾವ ರೀತಿ ಕೆಲಸ ಮಾಡೋದಕ್ಕೆ? ಅವ್ರಿಗೆ ಊರಾಗ ಲೈಟ್ ರೀ, ಗಟರ್ ರೀ, ಮುಂದ ಆಶ್ರಯ ಯೋಜನೆ ಮನಿ ರೀ, ಆಮೇಲೆ ಶೌಚಾಲಯ, ಇವೇನೇ ಬಂದ್ರು ಒಟ್ಟು ಬಡವ್ರ ರೊಕ್ಕ ತಗೋದ ಹಾಕ್ಬೇಕಂತ ಹೇಳಿದ್ರು. ಇನ್ನು 5 ವರ್ಷ ತನ ನಿಷ್ಠೆಯಿಂದ ಕೆಲಸ ಮಾಡಕ್ಕಿದ್ರೆ ಹಾ ಮಾಡ್ತಾರೆ. ಮತ್ ತಾವು ಇನ್ ಏನೇನು ಯೋಜನೆಗಳನ್ನ ಹಾಕೊಂಡಿದ್ರು ಅವನ್ ಬಿಟ್ಟು ಯಾವ ರೀತಿ ಕೆಲಸ ಮಾಡ್ಬೇಕು, ಈ ರೀತಿ ಮಾಡ್ಬೇಕು ಅಂತ ಯೋಜನೆಗಳು? ಈ ನೋಡ್ರಿ, ಪಂಚಾಯತಿಗೆ ಏನ್ ಅಂತ ದೊಡ್ಡ ಕೆಲಸ ಏನು ಬರ್ದಲ್ರಿ, ಈಗ ಹೇಳೋ ಇಷ್ಟ ಬರ್ತಾವ್ರಿ. ಉಳ್ಕೆದ ಕೆಲಸ ಎಲ್ಲ ಶಾಸಕರ ಕಡೆಯಿಂದ ಮಾಡ್ತಾರೆ, ದೊಡ್ಡ ಕೆಲಸ ಎಲ್ಲ ಶಾಸಕರ ಕಡೆಯಿಂದ ಮಾಡ್ತಾರೆ. ಗ್ರಾಮ ಪಂಚಾಯತಿಯಿಂದ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಮತ್ತೆ ಆಯ್ಕೆ ಮಾಡಿದ ಎಲ್ಲ ಜನರಿಗೆ ಕೃತಜ್ಞತೆಗಳು. ಮತ್ತೇನು ಪಂಚಾಯತಿಯಿಂದ ಏನು ಮನಿಗಳು ಬರ್ತಾವೆಲ್ಲ ಬಡಬಗ್ರಿಗೆ ಹಾಕಿಬಿಡ್ತಾವೆ, ಊರಾಗಿನ ಕೆಲಸ ಎಲ್ಲ ಮಾಡ್ತವರು. ಮತ್ತೆ ಊರಾಗೆ ಏನು ಪಂಚಾಯತಿನ ಸವಲತ್ತುಗಳೆಲ್ಲ ಊರಿಗೆ ತಂದು ಕೊಡ್ತಾವ್ರಿ. ಮತ್ತೆ ಆರಿಸಿ ತಂದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಆರಿಸಿ ಬಂದಿದ್ದೀರಿ ತಮ್ಮ? ಮನಗುತ್ತಿ ಗ್ರಾಮ ಪಂಚಾಯತಿ. ತಮ್ಮ ಹೆಸರು? ಬರ್ಮಾ ದುಂಡಪ್ಪ ಮುಂಗಾರಿ. ಇನ್ನು ಮುಂದೆ ನೀವು ಇನ್ನೂ ತನಕ ಯಾವ ರೀತಿ ನಡೀತಾಯಿತ್ತು, ಇನ್ನು ಮುಂದೆ ಯಾವ ರೀತಿ ತಾವು ತಮ್ಮ ವಾರ್ಡನ್ನು ವಾರ್ಡದಲ್ಲಿ ಕೆಲಸ ಮಾಡಕ್ಕೆ ಬಯಸ್ತೀರ? ಇನ್ನೂ ತನಕ ಪಂಚಾಯತಿಯಿಂದ ಬಂದ ಮನೆಗಳೆಲ್ಲ ರೊಕ್ಕ ತಗೊಂಡು ಹಾಕ್ತಾರೆ. ಇನ್ನು ಮುಂದೆ ನಾವು ಬರೋ ಎಲ್ಲ ಬಡಬಗರಿಗೆ ಹಂಗೆ ಕೊಡ್ತೇವೆ, ಅಲ್ಲಿ ಬಂದ ಕೆಲಸ ಎಲ್ಲ ತಂದು ಊರಾಗ ಮಾಡಿಸ್ಕೊಡ್ತೇವೆ. ಇನ್ನು ತಾವು ನಿಷ್ಠೆಯಿಂದ ಕೆಲಸ ಮಾಡಕ್ಕೆ ಬಯಸ್ತೀರ? ಹಾ ಬಯಸ್ತೀನಿ. ಈ ಸಂದರ್ಭದಲ್ಲಿ ರಾಮ ಕಾಶಪ್ಪ ಪಾಟೀಲ್, ನಾಗಪ್ಪ ಮಾವನೂರಿ, ಬರ್ಮಾ ಕಮತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮನಾಯಕ್, ಎಸ್9 ಟಿವಿ, ಯಮಕನಮರಡಿ.